ಆತ್ಮೀಯ ವೀಕ್ಷಕರೇ ನಮಸ್ಕಾರ, ಇದು ಸವಿರುಚಿಯ ಸೊಬಗು. ಇವತ್ತು ರೀ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮತ್ತು ಹಂಗೆ ಭಾಳ ಹಳೆಯ ರೆಸಿಪಿ ತೋರಿಸತ್ತೀವಿ ರೀ, ಕರಿದ ಸಜ್ಜದ ಹೋಳಿಗೆ ಇದರ ಹೆಸರು. ಭಾಳ ಜನ ಇದನ್ನು ಮರೆತು ಬಿಟ್ಟಾರೆ ರೀ, ಯಾಕಂದ್ರೆ ಮಾಡೋದು ಭಾಳ ತಾಕತ್ತಿ ಅಥವಾ ಒಬ್ಬೊಬ್ರು ಅನ್ಕೊಂಡ್ರೆ ಅದಕ್ಕೆ ರೀ ಈಸಿಯಾಗಿ ಮಾಡ್ಕೊಳೋ ಅಂತ ಇನ್ನೊಬ್ರು. ಆದ್ರೆ ಇದ್ರ ರುಚಿ ಬೇರೆದ್ರ ಕಾಣಂಗಿಲ್ಲ ರೀ ನಿಮಗೆ. ಭಾಳ ಅಂದ್ರೆ ಭಾಳ ಚಲೋ ತಂಗಿ ಹೆಂಗೆ ಮಾಡೋದಂತ ಇವತ್ತಿನ ವಿಡಿದಾಗ ಸಂಪೂರ್ಣವಾಗಿ ತೋರಿಸೋನು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ, ವಿಡಿಯೋ ಬೇರೆದವ್ರಿಗೂ ಶೇರ್ ಮಾಡಿರಿ. ಫಸ್ಟಿಗೆ ಏನೇನು ಬೇಕು ಅಂತೇಳಿ ನೋಡ್ಕೊಳ್ಳೋದಾದ್ರೆ ನೋಡಿರಿ, ಒಂದು ಕಪ್ ಕೇಸರಿ ರವ ಅಥವಾ ಬಣಸಿ ರವ ತೊಗೊಂಡೇವು ರೀ. ನೆಕ್ಸ್ಟ್ ಇಲ್ಲಿ 1.5 ಕಪ್ ನವ ಬೆಲ್ಲ ತೊಗೊಳ್ಬೇಕಾಕತಿ, ಮತ್ತು ಕೊಬ್ಬರಿ ಐತಿರಲ್ಲ ಈ ರೀತಿ ಸಣ್ಣದಂಗೆ ಕಟ್ ಮಾಡಿ ಒಂದು 1/2 ಕಪ್ ತೊಗೊಂಡು ರೀ. ಆಮೇಲೆ ಒಂದು ಏಲಕ್ಕಿ ಒಂದು 5-6 ತೊಗೊರಿ. ನೆಕ್ಸ್ಟ್ ಗಸಗಸೆ. ಈಗ ಅವು ಏಲಕ್ಕಿ ತೊಗೊಂಡಿರ್ತೀರಿ ನೋಡಿರಿ, ಆ ಏಲಕ್ಕಿ ಸ್ವಲ್ಪ ಸಿಪ್ಪಿ ಸುಲಿದು ಇಟ್ಕೊಂಡು ಮತ್ತು ಕೊಬ್ಬರಿ ಕಟ್ ಮಾಡಿದ್ದು ನಾವು ಮಿಕ್ಸಿ ಜಾರ್ನ ಹಾಕಿ ಪೂರ್ತಿ ಸಣ್ಣಂಗೆ ಗ್ರೈಂಡ್ ಮಾಡಿ ಇಟ್ಕೊಂಡು ಬಿಡೋಣ ರೀ. ಇನ್ನೇನೇನು ಬೇಕಪ್ಪ ಅಂತಂದ್ರೆ 1 ಕಪ್ ಗೋಧಿ ಹಿಟ್ಟು ಅಥವಾ ಮತ್ತು 1/2 ಕಪ್ ಮೈದಾ, ಇವೆರಡು ಚೆನ್ನಾಗಿ ಚಾನಿಸ್ಕೊಂಡ್ರಿ. ನೀವು ಇಲ್ಲಿ ಪೂರಾ ಮೈದಾಲೆ ಮಾಡೋದಿತ್ತು ಅಂದರೆ ನಿಮಗೆ ಮೈದಾಲೆ ಮಾಡಬೇಕನ್ನಿಸ್ತು, ನೀವು ಬರೇ ಮೈದಾ ಅಷ್ಟೇ ಹಾಕ್ಕೊಂಡು ಮಾಡ್ಬೋದು ರೀ, ಅದ್ರಾಗ ಏನು ನಡೀತೈತಿ ಸಮಸ್ಯೆ ಇಲ್ಲ. ಏಕದಮ್ ಪದಶಿರಿನ ಬರ್ತಾವೆ ರೀ, ಎರಡು ಯಾವ್ದು ಬೇಕಾದ್ರಲ್ಲಿ ಮಾಡಿರು. ಈಗ ನೋಡಿರಿ, ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಪೂರ್ತಿ ನೀವು ಅದನ್ನು ಕಣಕ ರೆಡಿ ಮಾಡ್ಕೋಬೇಕು. ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಚಪಾತಿ ಮಾಡತ್ತಿರ್ತೀವಿ ನೋಡಿರಿ, ಆ ಚಪಾತಿ ಗೆಟ್ ಬೇಕಾರಲ್ಲ ಇದು ಅಷ್ಟ ಇರಬೇಕು. ಏಕದಮ್ ಪದಶಿರಿ ನೀವು ನಾದಿ ಕಣಕ ರೆಡಿ ಆದಮೇಲೆ ಒಂದು 10 ನಿಮಿಷ ಅದನ್ನು ಬಿಟ್ಬಿಡ್ರಿ, ಏನ್ರಿ ಮುಚ್ಚಿ ನೆನಕ 10 ನಿಮಿಷ ಬಿಟ್ಬಿಡ್ರಿ, ಅನಿಲ್ತನ ಬೇರೆ ಕೆಲಸ ಮಾಡೋಣ. ಇಲ್ಲಿ ನೋಡಿರಿ, ನಾವು ಗಸಗಸೆ ತೊಗೊಂಡೆವು, ಗಸಗಸೆ ಸ್ವಲ್ಪ ಹುರ್ಕೊಳ್ಬೇಕ್ರಿ. ಗಸಗಸೆ ಒಂದ ನೋಡಿರಿ, ಈಗ ಬಂಗಾರ ಅಳದಂಗೆ ಅಳದು ಕೊಡ್ತಾರೆ ಅದನ್ನು ಅಂಗಡಿಯಾಗ. ಸೊ ನೀವು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಕತಿ, ಕಲರ ಕೆಂಪಾಗಲ್ರಿ, ಪಟ್ನ ಕೆಂಪಾಗಿ ಬಿಡ್ತಾವೇನ. ಇಷ್ಟು ಹುರಿದ್ರೆ ಸಾಕು, ತೆಗೆದಿಟ್ಕೊಂಡ್ಬಿಟ್ರವನ. ಆಮೇಲೆ ಸ್ವಲ್ಪ ತುಪ್ಪ ಹಾಕೊಂಡೇವು, ನೀವು ಎಣ್ಣೆ ಅಡುಗೆ ಎಣ್ಣೆ ಇದ್ರೂ ನಡೀತೈತೆ ರೀ, ತುಪ್ಪನ ಬೇಕಂತ ಏನಿಲ್ಲ, ಎರಡ್ರಾಗ ಒಂದು ಯೂಸ್ ಮಾಡಿರಿ ನಡೀತೈತಿ. ಈಗ ಅದಕ್ಕೆ ನಾವು ತೊಗೊಂಡಿವ್ರಲ್ಲ 1 ಕಪ್ ರವ, ಬಣಸಿ ರವ ಅಥವಾ ಕೇಸರಿ ರವ ಅಥವಾ ದಪ್ಪ ರವ, ಈ ರವ ಹಾಕಿ ನೀವು ಚೆನ್ನಾಗಿ ತಿರುವಾಡ್ಬೇಕಾಕತಿ. ತುಪ್ಪದಾಗ ಈ ರವ ಹುರಿಬೇಕಾಕತಿ ರೀ, ನಿಮ್ಗೆ ಭಾಳ ತನ ಏನು ಬೇಡ, ಒಂದು 2-3 ನಿಮಿಷ ಹುರಿರಿ, ಬರಬ್ಬರಿ ಬರ್ತೈತೆ ರೀ. ಇಷ್ಟಾದ್ರೆ ಸಾಕು, ಇದನ್ನು ನಾವು ಸೈಡ್ ಇಟ್ಬಿಡೋಣ. ಇನ್ನೇನಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ, 3 ಕಪ್ ನೀರು ತೊಗೊಂಡಿವಿ. 3 ಕಪ್ ನೀರ್ದಾಗ ನಮ್ಮ 1.5 ಕಪ್ ಬೆಲ್ಲ ಹಾಕಿ ಬರಬ್ಬರಿ ಕುದಿಸತ್ತೀವಿ. ಈ ರೆಸಿಪಿ ವಿಶೇಷ, ಆಮೇಲೆ ಇದನ್ನು ಯಾವಾಗ ಮಾಡ್ತಾರೋ ಅಂಥೇಳಿ ಮುಂದೆ ಹೇಳ್ಕೊತಾ ಹೋಗ್ತೀನಿ ರೀ, ಯಾಕಂದ್ರೆ ಒಂದ್ಸಲ ಕಂಪ್ಲೀಟಾಗಿ ತೋರಿಸಿದ ಮೇಲೆ ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ನನಗೂ ಈಸಿ ಆಕತಿ, ನಿಮಗೂ ಕೆಳಕ್ಕೆ ಚಲೋ ಅನ್ನಿಸ್ತೈತಿ. ಸೊ ನೋಡ್ಕೊತಾ ಹೋಗ್ರಿ, ಹೆಂಗೆ ನನ್ನ ಮಾತಿನ ಕಡೆಯೂ ಲಕ್ಷ್ಯ ಇರಲಿಲ್ಲರಿ. ಹಿಂಗೆ ನೋಡಿರಿ, ಬೆಲ್ಲ ಪೂರ್ತಿ ಕರಿಗಿದ ಮೇಲೆ, ಪೂರ್ತಿ ಏನು ಕರಿಗಿದ ಮೇಲೆ ಐತಿರಲ್ಲ, ನಾವು ರವ ಹುರಿದಿಟ್ಕೊಂಡಿದ್ದಿರಲ್ಲ ಅದ್ರಾಗಣ ಚಾಣಿಸಿ ಆ ಬೆಲ್ಲದ ನೀರು ಹಾಕತ್ತೀವಿ. ನಿಮ್ಗೆ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ, ಒಮ್ಮೆ ಅರ್ಧ ಅಥವಾ ಒಮ್ಮೆ ಸ್ವಲ್ಪ ಹಾಕ್ರಿ ನಡೀತೈತಿ. ಈಗ ನೋಡಿರಿ, ನಾವು ಒಂದು ಸ್ವಲ್ಪ ಈಗ ಬೆಲ್ಲದ ನೀರು ಹಾಕಿದ್ದೀವಿ, ಮತ್ತು ಅದನ್ನು ತೆಳಗ್ ಗ್ಯಾಸ್ ಚಾಲೂ ಇರ್ತೈತಿ ರೀ, ಅದ ಕುದಿಯತ್ತೈತಿ. ಈಗ ಉಳಿದಿದ್ದನ್ನು ಆ ಪೂರ್ತಿ ಕರಗಿದ ಬೆಲ್ಲದ ನೀರು ಹಾಕಿ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತ ಹೋಗ್ಬೇಕು ರೀ. ಈಗ ತಾವು ನೋಡ್ಬೋದು, ಇದು ಗಟ್ಟಿ ಹಾಕೋತ ಹೋಗ್ತೈತಿ ರೀ ಮುಂದೆ ಕುದ್ದು. ಸೊ ನೀವು ಅಲ್ಲಿ ತನೂ ಕಾಯ್ಬೇಕಾಕತಿ ರೀ, ಮತ್ತು ಸ್ವಲ್ಪ ತಿರುಗಿಸ್ಕೋತ ಇರ್ರಿ ಅವಾಗವಾಗ. ಈಗ ನೋಡಿರಿ, ಆಗಲಿಕ್ಕಿನ ಅದು ನೀರು ಎಲ್ಲ ಹೋಗಿ ಗಟ್ಟಿ ಆಗತ್ತೈತಿ ರೀ, ಬೆಲ್ಲದ ನೀರು ಹೋಗಿ ಗಟ್ಟಿ ಆಗತ್ತೈತಿ. ಸೊ ಸಜ್ಜಕ ರೆಡಿ ಆಗತ್ತೈತಿ ರೀ. ನೀವು ಅಕಸ್ಮಾತ್ ಒಬ್ಬೊಬ್ರು ಮಾಡ್ತಾರೆ ರೀ, ಸಣ್ಣ ರವ ತೊಗೊಂಡು ಮಾಡ್ರಿ ಅಂದ್ರೆ ಅದು ನಿಮಗೆ ಸಜ್ಜಕದ ಹೋಳಿಗೆ ಅಂಥೇಳಿ ನಾವಂತರೂ ಅಣಂಗಿಲ್ಲರಿ. ಅದಕ್ಕೆ ಅದು ನೀವು ಎಲ್ಲರೇ ಮಾಡಿರಿ ಅಂದ್ರೆ ಅದು ಶಿರಾ ಹೋಳಿಗೆ ಆಗಿಬಿಡ್ತೈತಿ ರೀ. ಶಿರಾ ಹೋಳಿಗೆನ ಬೇರೆ, ಸಜ್ಜಕದ ಕರಿದ ಸಜ್ಜಕದ ಹೋಳಿಗೆನ ಬೇರೆ. ಸೊ ಅದು ನಿಮಗೆ ನೆನಪಿರಲ್ರಿ. ಈಗ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ರಿ ಅನ್ನ, ಫಸ್ಟಿಂಗ್ ನಡ್ಬಾರ್ಕೊಂಡು ಪ್ಲೇಟ್ ಮುಚ್ಚಿ 2 ನಿಮಿಷ ಕುದಿಸ್ರಿ, ಆಮೇಲೆ ಬಿಟ್ಬಿಡ್ರಿ ಅನ್ನ. ಈಗ ನೋಡಿರಿ, ನಾವು ಪರಾತ್ನಾಗ ಆ ಕಣಕ ಬೇರೆ ಕಡೆ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ತೆಳಗಿಲ್ಲಿ ತುಪ್ಪ ಹಾಕಿ ನಾವು ಸಜ್ಜಕ ಏನು ಮಾಡಿಟ್ಕೊಂಡಿದ್ದಿರಲ್ಲ ಆ ಸಜ್ಜಕ ಇಲ್ಲಿ ಅರಕ ಹಾಕತ್ತೀವಿ. ಸ್ವಲ್ಪ ಸಜ್ಜಕ ನೀವು ಎಟ್ಟು ಮಾಡಿಟ್ಕೊಂಡು, ನೀವೇನು ಇದನ್ನು ಒಮ್ಮೆನ ಎಲ್ಲ ಮಾಡ್ಬೇಕಂತೇನಿಲ್ಲರಿ, ಫ್ರಿಜ್ದಾಗ ತೆಗೆದಿಡ್ರಿ, 2 ದಿನ ಬಿಟ್ಟರು ಮಾಡ್ಕೋಬೋದು ನೀವು, ನಡೀತೈತಿ ರೀ. ಈಗ ನೋಡಿರಿ, ಫಸ್ಟಿಗೆ ನಾವು ಕೊಬ್ಬರಿ ಪೂರಾ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ, ಆ ಕೊಬ್ಬರಿ ಹಾಕಿ ಅದಾದ ಮೇಲೆ ಈಗೇನು ನಾವು ಹುರಿದಿಟ್ಕೊಂಡಿದ್ದೀವಿ ನೋಡಿರಿ ಗಸಗಸೆ, ಆ ಗಸಗಸೆ ಹಾಕಿ ನೀವು ಪೂರ್ತಿ ಇದನ್ನು ಕಲಿಸ್ಬೇಕ್ರಿ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊರಿ ಅಥವಾ ಸ್ವಲ್ಪ ಎಣ್ಣೆ ಹಚ್ಕೊರಿ, 2 ದಿನ ಒಂದು ಹಚ್ಕೊಂಡು ನೀವು ಕಲಿಸ್ರಿ. ಅಂದರೆ ನಿಮ್ಗೆ ಅದು ಪೂರ್ತಿ ಸುಡಂಗಿಲ್ಲ, ಬಿಸಿ ಇರ್ತದೆ ಸ್ವಲ್ಪ. ಬರಬ್ಬರಿ ನೀವು ಕಲಿಸಿದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಈ ರೀತಿ ಉಂಡೆ ತಯಾರು ಮಾಡ್ಬೇಕು ರೀ. ಈ ಸಜ್ಜಕದ ಉಂಡೆ ಟೈಪ ಕಾಣ್ತಾವೆ ಇವು ನೋಡಿರಿ. ಇವು ಸಜ್ಜಕದ ಉಂಡೆ ಐತಿರಲ್ಲ, ಸಣ್ಣ ಹುಡುಗ್ರ ಕೈ ಕೊಟ್ಟರೆ ಅವ್ರನ್ನೂ ಭಾಳ ಆಟ ಆಡ್ಕೋತಾ ಭಾಳ ಇಷ್ಟಪಟ್ಟು ತಿಂತಾರೆ. ಬಟ್ ಇವು ನಾವು ಹೋಳಿಗೆ ಮಾಡತ್ತೀವಿ ರೀ, ಅದಕ್ಕೆ ಹೂರ್ನ ಹೆಂಗೆ ಹೋಳಿಗೆಗೆ ಹೂರ್ನ ತುಂಬ್ತಾರಲ್ಲ ಆ ರೀತಿ ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೋಬೇಕ್ರಿ ನೀವು.
ಸುಮಾರು ನಾವು ಎಷ್ಟು ತೊಗೊಂಡಿದ್ದೀವಿ, 1 ಕಪ್ ರವಾ ತೊಗೊಂಡಿದ್ವಿ, 1/2 ಕಪ್ ಬೆಲ್ಲ ತೊಗೊಂಡಿದ್ವಿ. ಇದ್ರಾಗ ಎಷ್ಟು ಅದು ನೋಡ್ರಿ, ಒಂದು 26 ಉಂಡಿ. ಎಷ್ಟು ಸೈಜ್ ನೋಡ್ರಿ, ಒಂದೊಂದು ನಿಂಬಿಕಾಯಿ ಇಟ್ಟಾವ್ರಲ್ಲ ಅಷ್ಟು ಸೈಜ್ ಮಾಡ್ಕೋತ ಹೋಗ್ರಿ, ನಿಮಗೆ ಪದಶ್ರೀ ಬರ್ತಾವೆ. ಈಗ ಎಲ್ಲ ಲಡ್ಡು ರೆಡಿ ಆಗ್ಯಾವು. ಈಗ ನೋಡ್ರಿ ಕಡಿ, ನಾವು ಆಗಲೇ ನೆನೆಕ್ ಇಟ್ಟಿದ್ದೇವ್ರಲ್ಲ ಈ ಕಣಕ, ಅದಕ್ಕೆ ಸ್ವಲ್ಪ ನಿಮ್ಮ ಎಣ್ಣೆ ಹಚ್ಚಿ ಮೆದುಕೊಂಡು ಪೂರ್ತಿ ಸಾಫ್ಟ್ ಮಾಡಿ ಇಟ್ಕೋರಿ. ಏಕದಮ್ ಪರ್ಫೆಕ್ಟ್ ಐತಿ. ಈಗ ಇದ್ರಲ್ಲೇನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕಾಗತ್ತರಿ. ಈಗ ಸ್ವಲ್ಪ ತೊಗೊಂಡು ಈ ರೀತಿ ಕೈ ಹಾಕ್ತಿಕ್ಕಿ ಉಳ್ಳಿ ಮಾಡಿ ಅದ್ರ ಮೇಲೆ ಬಳ್ಳಿಲೇ ಓತ್ರಿ. ಆಮೇಲೆ ಎರಡೂ ಕೈ ಹಿಡ್ದ ನೀವು ಈ ರೀತಿ ತಿರುಗಿಸ್ಬೇಕಾಗತ್ತರಿ. ನೋಡ್ರಿ, ತಿರುಗಿಸಿದ ಮೇಲೆ ನಾವು ಏನು ಮಾಡ್ಕೊಂಡಿದ್ದೀವ್ರಲ್ಲ ಸಜ್ಜಕ್ಕೆ ನೋಡಿ, ಅದನ್ನ ನಡಬಾರ್ಕಿಟ್ಟು ಒಂದು ಕೈಲಿ ತಿರುಗಿಸ್ಕೋತ ಒಂದು ಕೈಲಿ ಒತ್ಕೋತ ಈ ರೀತಿ ಮುಚ್ಚಬೇಕಾಗತ್ತರಿ. ನೆನಪಿರಲ್ರಿ, ನಿಮಗೆ ಆ ಕಣಕ ಸಣ್ಣದಿರಬೇಕು, ಆಮೇಲೆ ಆ ಉಂಡಿ ದೊಡ್ಡದಿರಬೇಕು. ಈಗ ಬರಬ್ಬರಿ ಮುಚ್ಚಿ ಅದ್ರ ಮೇಲೆ ಕೈಲೇ ಸ್ವಲ್ಪ ಹೆಂಗೆ ಚಪಾತಿ ಮಾಡೋ ಗೊತ್ತಿರಲಿ ಆ ರೀತಿ ಒತ್ತಿ ನೀವು ಕೈಯಿಂದ ಈ ರೀತಿ ತಟ್ಕೋತಾ ಹೋಗ್ಬೇಕಾದ್ರೆ. ನಮ್ಮ ಈ ಹೋಳಿಗೆ ವಿಶೇಷ ಅಂತ ನೋಡ್ರಿ, ನಾವು ಭಾಳ ಮಂದಿ ಲಟ್ಟಿಸಿ ಮಾಡಿ ತೋರ್ತಾರೆ, ನಿಮಗೆ ಲಟ್ಟಿಸೋದು ಭಾಳ ತಾಕೈತಿ. ಒಬ್ಬೊಬ್ಬರಿಗೆ ಈಗ ಬರಬ್ಬರಿ ಬರಂಗಿಲ್ಲ ಅಂತಂದ್ರೆ ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀವು ಲಟ್ಟಿಸ್ಕೋತಾ ಹೋಗಿಬಿಡ್ರಿ. ಎಣ್ಣೆ ಕಾಯತತಿ, ಎಣ್ಣೆ ಕಾಯತಿದ್ದಾಗ ನೀವು ಪೂರ್ತಿ ಈಗೇನು ಲಟ್ಟಿಸಿರಿ ಅಂದ ಕೈಯಿಂದ ತಟ್ಟಿ ಇಟ್ಟಿರಿ ನೋಡ್ರಿ ಸಜ್ಜಕದ ಹೋಳಿಗೆ, ಅದನ್ನು ಹಾಕಿಬಿಡ್ರಿ ಎಣ್ಣೆಯಾಗ ಕರೀರಿ. ಪುರಿನೂ ಅಷ್ಟು ಚಂದ ಉಬ್ಬರಂಗಿಲ್ಲರಿ, ಅಷ್ಟು ಚಲೋ ತಂಗಿ. ಈಗ ನಿಮ್ಗೆ ಉಬ್ಬಿ ಇವ ನಿಮ್ಮ ಮುಂದೆನೆ ಬರ್ತಾವೆ, ನೋಡ್ಕೋತ ಹೋಗ್ರಿ. ಸ್ವಲ್ಪ ಚಮಚೆಲೆ ಎಣ್ಣೆ ಆ ಹೋಳಿಗೆ ಮೇಲೆ ಹಾಕಿರಿ. ಇವ ಈ ಹೋಳಿಗೆಯೋ ಏನು ಪುರೇನೋ ಅದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ರೀ ಮೊದಲು ತಮಿಳ್ನಾಡಿದಾಗ ಅಥವಾ ಫೋಟೋ ನೋಡಿದಾಗ. ಬಟ್ ಇವ ಹೋಳಿಗೆ ರೀ, ಪುರಿ ಹೌದು ಅಂದ್ರೆ ಪುರಿ ಥರ ಆದ್ರೆ ಪುರಿ ಅಲ್ಲ ನೋಡ್ರಿ, ಆ ರೀತಿ ಅನ್ಬೋದು ರೀ ಇದನ್ನು. ಏಕದಮ್ ಬದಸಿರಿ, ಏಕದಮ್ ಚಲೋ ತಂಗಿ ಬಂದು. ಈಗ ನೋಡ್ರಿ, ಇಷ್ಟಾದ್ರೆ ಹೋಳಿಗೆ ರೆಡಿ ಆಯಿತು. ಇದನ್ನು ನಿಮಗೆ ಮತ್ತೆ ನಾ ಹೇಳೋಕೆ ಹಚ್ಚಂಗಿಲ್ಲ. ಏನಿದ್ರೆ ವಿಶೇಷತೆ ಇದನ್ನು ಯಾವಾಗ ಮಾಡ್ತಾರೋ ಮತ್ತು ಇದನ್ನು ಹೆಂಗೆ ಮಾಡ್ತಾರೋ ಅಂತ ಇನ್ನೊಂದು ಸಲ ನೋಡ್ಕೋತಾ ಹೋಗ್ರಿ. ಹಂಗೆ ನನ್ನ ಮಾತನ್ನು ಕೇಳ್ಕೊತಾ ಹೋಗ್ರಿ. ಇದು ದುರುಡಿದಾಗ ನಾವು ತೆಗೆದು ಬಿಡೋಣ. ಈಗ ನೋಡ್ರಿ, ನಿಮ್ಗೆ ಉಳ್ಳಿ ಸಣ್ಣದೈತಿ, ಆಮೇಲೆ ಅದನ್ನು ಈ ರೀತಿ ಕೈಯಿಂದ ಒತ್ತಿ ಅದರ ನಡಬರ್ಕ ಸಜ್ಕದ ಉಂಡಿ ಇಟ್ಟು ಈ ರೀತಿ ತಿರುಗಿಸಿ ಬರಬ್ಬರಿ ನೀವು ಈ ಒಂದು ಉಳ್ಳಿ ರೆಡಿ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ನೀವು ಎಣ್ಣೆ ಕರಿಯತ್ತಿದ್ದಾಗ ಅದು ಎಲ್ಲಿ ಒಡೆಯಂಗಿಲ್ಲ, ಆಮೇಲೆ ಎಲ್ಲಿ ಹರಿಯಂಗಿಲ್ಲ. ಏಕದಮ್ ಚಲೋ ತಂಗಿ ಮಸ್ತ್ ಅಂದ್ರೆ ಮಸ್ತ್ ಕರಿದ ಸಜ್ಜಕದ ಹೋಳಿಗೆ ರೆಡಿಯಾಗಿ ಬರ್ತಾವ್ರಿ. ಇದನ್ನೇನಾಯ್ತಿರಲ್ಲ, ಉತ್ತರ ಕರ್ನಾಟಕದ ಸ್ಪೆಷಲ್ ಈ ಒಂದು ಕರಿದ ಸಜ್ಜಕದ ಹೋಳಿಗೆ. ಭಾಳ ಜನ ಯಾಕೆ ಮಾಡೋದು ಬಿಟ್ರಪ್ಪ ಅಂತಂದ್ರೆ, ಏನ್ರಿ ಹಂಗೆ ಬೇಯಿಸಿ ಮಾಡ್ಬೋದು ಆರಾಮ್ಸಿರಿ, ಇದನ್ನ ಯಾಕೆ ನಾವು ಭಾಳ ತಣ್ಣಗೆ ಉದ್ದಾಡ್ನು ಅಂತೇಳಿ ಒಬ್ಬೊಬ್ರು. ಆದ್ರೆ ಆ ರುಚಿ ಈ ರುಚಿನ ಬೇರೆ. ನಾವು ಈಗಾಗಲೇ ತೋರಿಸಿದ್ದೀವಿ ಸಜ್ಜಕದ ಹೋಳಿಗೆ ಬೇಯಿಸಿ ಮಾಡೋದು. ನೀವು ನೋಡಿಲ್ಲ ಅಂದ್ರೆ ನೋಡ್ರಿ, ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಡ್ತೇನೆ, ಅದನ್ನು ನೋಡ್ರಿ, ಇದನ್ನು ನೋಡ್ರಿ, ಎರಡೂ ಥರ ಟ್ರೈ ಮಾಡಿರಿ, ಎರಡೂ ಥರ ಚಲೋನೋ ಬರ್ತತಿ. ಈಗ ನೋಡ್ರಿ, ನಾವೇನು ಈಗ ಎಲ್ಲ ಮಾಡಿ ಇಟ್ಕೊಂಡಿವ್ರಲ್ಲ, ಇವ ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ತನ್ಬುತ್ತಿ ಅಥವಾ ಮತ್ತು ಹಂದ್ರ ಬುತ್ತಿ. ತನ್ಬುತ್ತಿ ಅಂತಂದ್ರೆ ವಾಸ್ತುಶಾಂತಿಗೆ ಇವನ್ನ ಕೊಡ್ತಾರೆ. ಇವು ಏನೈತಿರಲ್ಲ ಕರದ ಸಜ್ಜಕದ ಹೋಳಿಗೆ ಮತ್ತು ಮದುವೆ ಆ ದಿನ ಹಂದ್ರ ಬುತ್ತಿ ಇರ್ತೈತ್ರಿ ನೋಡಿರಿ. ಹಂದ್ರ ಬುತ್ತಿದಾಗೂ ಕೊಡ್ತಾರೆ ಮತ್ತು ಮದುಮಗಳು ಗಂಡನ ಮನೆಗೆ ಮೊದಲ ದಿನ ಬಂದಾಗೂ ಇವನ್ನ ಮಾಡಿರ್ತಾರೆ. ಇದು ಇದರ ವಿಶೇಷ. ಮತ್ತು ನಮ್ಮ ಮೊದಲಿನವರೆಲ್ಲರೂ ಸದಕಿನ ಕಿಲೆ ಇದನ್ನು ಮಾಡೋದು ಅವ್ರದ ಮೊದಲಿಂದ ರೂಢಿರಿ. ಬಟ್ ನಮಗೀಗ ಸದಕಿನಕ್ಕೆ ಸಿಕ್ಕಿಲ್ಲ ಅಂತೇಳಿ ನಾವು ನಿಮ್ಗೆ ರವಾಲೆ ಮಾಡಿ ತೋರಿಸಿದ್ದೀವಿ. ಈ ಒಂದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಮತ್ತು ಸಾಂಪ್ರದಾಯಿಕ ರೆಸಿಪಿ ಮತ್ತು ಅಷ್ಟು ಚಲೋ ರೆಸಿಪಿ, ಚಲೋ ಸ್ವೀಟ್ ಅಂತ ಹೇಳ್ಬೋದ್ರಿ. ನೋಡಿರಿ, ಮೆತ್ತಗ ಪದಸಿರಿ ಇಟ್ಟು ಮೆತ್ತಗೆ ಬಂದ್ರನ ಬರಬ್ಬರಿ ರೀವ ಆಗ ಮೆತ್ತಗಾಗಿಬಿಡ್ತಾವೆ. ಒಳಗೆ ಸಜ್ಜಕ ನೋಡ್ರಿ, ಎಣ್ಣೆನು ಎಣ್ಣೆಗೆ ಕರೆದೈತೆ, ಕರೆ ಎಣ್ಣೆ ಎಲ್ಲಿ ಹತ್ಕೊಳಂಗಿಲ್ಲ ರೀ. ಅಷ್ಟು ಚಲೋ ತಂಗಿ ಬರುವಂಥ ಈ ಒಂದು ಕರಿದ ಸಜ್ಜಕದ ಹೋಳಿಗೆ ನೀವು ಮಾಡ್ಕೋರಿ. ಹಂಗೆ ನಾವು ಮಾಡಿದ ಎಲ್ಲ ಅಡುಗೆಗಳನ್ನು ಪ್ರೀತಿಯಿಂದ ಟ್ರೈ ಮಾಡಿ, ಮನೆ ಮಂದಿ ಎಲ್ಲ ಕೂಡಿ ಪ್ರೀತಿಯಿಂದ ತಿಂದು ಬೇರೆಯವ್ರಿಗೂ ವಿಡಿಯೋ ಶೇರ್ ಮಾಡಿರಿ. ನೆನಪಿರಲಿ, ಇದು ಸವಿರುಚಿಯ ಸಬಗು. ಧನ್ಯವಾದಗಳು.